ಈ ಒಂದು ನನ್ನ ನೋವಿಗಿದೆಯಲ್ಲ, ನೋವಿಗೆ ಒಂದು ಪರಿಹಾರ ಹುಡುಕೋದಕ್ಕಿಂತ ಇಲ್ಲಿ ಪ್ರಯತ್ನ ಆಗಲಿಲ್ಲ. ಇವತ್ತು ನಮ್ಮ ಸ್ಪೀಕರ್ ಅವರು ಹೋಗಿ ರಾಜೀನಾಮೆ ಕೊಟ್ಟು ಬಂದಿದ್ದೇನೆ ಶಾಸಕ ಸ್ಥಾನಕ್ಕೆ. ಅದಕ್ಕಾಗಿ ಇವತ್ತೇನು ನಾನಿನ್ನು ಪಕ್ಷದ ಸದಸ್ಯತ್ವ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ. ಈಗ ಎಲ್ಲವನ್ನೂ ಸಮಾಲೋಚನೆ ಮಾಡಿಕೊಂಡು ಮುಂದಿನ ಹೆಜ್ಜೆಗಳನ್ನು ಇಡ್ತೀನಿ. ನನಗೇನು ನೋವಾಗಿದೆ, ಕಳೆದ ಹಲವಾರು ತಿಂಗಳುಗಳಿಂದ ಏನೋ ನೋವನ್ನು ಅನುಭವಿಸಿದ್ದೇನೆ. ಆ ಹಿನ್ನೆಲೆಯಲ್ಲಿ ಒಂದು ಕೇವಲ ಒಂದು ಎಮ್ ಎಲ್ ಎ ಸೀಟ್ ಸಲುವಾಗಿ ಇಷ್ಟು ಹುಮಿಲೇಷನ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ನಡೀತಾ ಇದೆ. ಅದಕ್ಕಾಗಿ ವರಿಷ್ಠರ ಜೊತೆಯೂ ಹಲವಾರು ಬಾರಿ ಚರ್ಚೆ ಆಗಿದೆ, ಎಲ್ಲವೂ ಆಗಿದೆ. ನಿನ್ನೆ ಮುಖ್ಯಮಂತ್ರಿಗಳು, ಧರ್ಮೇಂದ್ರ ಪ್ರಧಾನರು ಮತ್ತು ಪ್ರಹ್ಲಾದ್ ಜೋಶಿಯವರು ಬಂದಾಗ ಹಲವಾರು ವಿಚಾರಗಳನ್ನು ಹೇಳಿದ್ದೀನಿ. ಅಷ್ಟಾದಮೇಲೂ ಯಾವುದೇ ರೀತಿಯಾದಂಥ ಒಂದು ಪಾಸಿಟಿವ್ ಆದಂಥದ್ದು ಈ ಒಂದು ನನ್ನ ನೋವಿಗಿದೆಯಲ್ಲ, ನೋವಿಗೆ ಒಂದು ಪರಿಹಾರ ಹುಡುಕೋದಕ್ಕಿಂತ ಇಲ್ಲಿ ಪ್ರಯತ್ನ ಆಗಲಿಲ್ಲ. ಅದಕ್ಕಾಗಿ ಬೇಜಾರುಗೊಂಡು ಇವತ್ತು ನಮ್ಮ ಸ್ಪೀಕರ್ ಅವರು ಹೋಗಿ ರಾಜೀನಾಮೆ ಕೊಟ್ಟು ಬಂದಿದ್ದೇನೆ ಶಾಸಕ ಸ್ಥಾನಕ್ಕೆ. ಹೀಗಾಗಿ ಮುಂದಿನ ನಡೆ ಬಗ್ಗೆ ಏನನ್ನೋದು ಇನ್ನೂ ಇವತ್ತು ಅಥವಾ ನಾಳೆ ಅದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತೀನಿ. ಮತ್ತು ಏನೇ ನಿರ್ಧಾರ ಕೈಗೊಂಡು ನಾ ಮಾಧ್ಯಮದವ್ರು ಬಂದು ಹೇಳಿಕೊಂಡು ನಾನು ನಿರ್ಧಾರ ಮಾಡ್ತೀನಿ. ಈಗ ನಾನು ಇನ್ನು ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ಕೊಟ್ಟ ಮೇಲೆ ಮುಂದಿನ ಒಂದು ನಡೆ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕಾಗಿ ಇನ್ನೂ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೇನೆ. ಇದೆಲ್ಲ ನಿರ್ಧಾರ ಆದಮೇಲೆ ಮತ್ತೆ ನಿಮ್ಮ ಮಾಧ್ಯಮದ ಮುಂದೆ ಬಂದು ನನ್ನ ಮುಂದಿನ ಆ್ಯಕ್ಷನ್ ಬಗ್ಗೆಯೂ ನಾನು ಹೇಳ್ತೀನಿ. ನಾಡ್ದು ಇನ್ನೂ 20 ತಾರೀಕು ಮಾಡಿ ಬೆಳಗ್ಗೆ ರಾಜೀನಾಮೆ ಇನ್ನೂ ಕೊಟ್ಟಿಲ್ಲ. ನಾನು ಕೊಟ್ಟಿಲ್ಲ, ಇವತ್ತು ಕೊಡ್ಬೋದು, ನಾಳೆನೂ ಕೊಡ್ಬೋದು. ಸರ್, ರಾಹುಲ್ ಗಾಂಧಿ ಎಲ್ಲ ಎಐಸಿಸಿ ಅಧ್ಯಕ್ಷರನ್ನು ಮಾತಾಡಿದ್ರೆ ಯಾರಿಗೂ ಭೇಟಿಯಾಗಿಲ್ಲ, ಯಾರ ಜೊತೆ ಮಾತಾಡಲ್ಲ.